ಮತ್ತೆ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಆನಂದ್. ಇದೀಗ ಹೆಡ್ಲೈನ್ಸ್. ಎರಡನೇ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲೂ ಕುಮಾರಸ್ವಾಮಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ರಾಯಚೂರಿನ ಮಾನ್ವಿ ತಾಲೂಕಿನ ಕರೇಗುಡ್ಡಕ್ಕೆ ತೆರಳುವ ಮಾರ್ಗ ಮಧ್ಯೆ ಬಸ್ ತಡೆದ ಪ್ರತಿಭಟನಾಕಾರರ ವಿರುದ್ಧ ಸಿಡಿಮಿಡಿಗೊಂಡ ಸಿಎಂ, ಓಟು ಹಾಕಲು ಮೋದಿ, ಕೆಲಸ ಮಾಡಿಕೊಡಲು ನಾನು ಬೇಕಾ ಎಂದು ಹರಿಹಾಯ್ದಿದ್ದಾರೆ. ವೈಟಿಪಿಎಸ್ ಸಿಬ್ಬಂದಿ ಮನವಿ ಸಲ್ಲಿಸಲು ಬಸ್ ತಡೆದ ವೇಳೆ ಈ ಘಟನೆ ನಡೆದಿದ್ದು, ಬಿಜೆಪಿ ಈ ಹೇಳಿಕೆಯನ್ನು ಖಂಡಿಸಿದ್ದು ಕ್ಷಮೆ ಕೇಳದಿದ್ದರೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದೆ. ಕುಮಾರಸ್ವಾಮಿ ಕೊಟ್ಟ ಹೇಳಿಕೆ ರಾಜಕೀಯ ಬಿರುಗಾಳಿ ಎಬ್ಬಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಇರುಸುಮುರುಸುಗೊಂಡಿದೆ. ಸಿಎಂ ಕೊಟ್ಟ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳಲು ವಿರೋಧಿಸಲು ಆಗದೆ ಒದ್ದಾಡುತ್ತಿದೆ. ಈ ನಡುವೆ ಸಿಎಂ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಕೇಳಿ ಎಂದು ಜಾರಿಕೊಂಡಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇರುತ್ತಿದ್ದರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಬೆಂಬಲಕ್ಕೆ ಧಾವಿಸುತ್ತಿದ್ದರು. ಚುನಾವಣೆ ಗೆಲುವಿಗೆ ಇವಿಎಂ ದೂರುವುದೇ ಒಂದು ಹೊಸ ಕಾಯಿಲೆಯಾಗ್ಬಿಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇಂದು ರಾಜ್ಯಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಚುನಾವಣಾ ಪ್ರಕ್ರಿಯೆಗಳು ಹೇಗೆ ಸುಧಾರಣೆಯಾಗಿವೆ ಎಂಬುದನ್ನ ನಾವು ಶ್ಲಾಘಿಸಬೇಕು. 1950ರಲ್ಲಿ ಚುನಾವಣೆ ಪ್ರಕ್ರಿಯೆ ಮುಗಿಯಲು ಬಹಳಷ್ಟು ಸಮಯ ತೆಗೆದುಕೊಳ್ತಿತ್ತು ಮತ್ತು ಪ್ರತಿ ಮತಗಟ್ಟೆಯಲ್ಲೂ ಹಿಂಸಾಚಾರ ನಡೆಯುತ್ತಿತ್ತು. ಈಗ ತಂತ್ರಜ್ಞಾನದಿಂದ ಮತದಾನ ಶಾಂತಿಯುತವಾಗಿ ಸುರಕ್ಷಿತವಾಗಿ ನಡೆಯುತ್ತಿದೆ ಎಂದರು. 2016ರಲ್ಲಿ ಪಾಕ್ ವಿರುದ್ಧ ಭಾರತ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಹಾಗೂ ಈ ವರ್ಷದ ಬಾಲ್ಕೋಟ್ ಸ್ಟ್ರೈಕ್ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಐಪಿಎಸ್ ಅಧಿಕಾರಿ ಸಮತ್ ಗೋಯಲ್ ಅವರನ್ನ ರಾ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ. ಸಮಂತ್ ಪಂಜಾಬ್ ಕೇಡರ್ನ 1984 ಬ್ಯಾಚ್ ಐಪಿಎಸ್ ಅಧಿಕಾರಿಯಾಗಿದ್ದು ಪ್ರಸ್ತುತ ರಾನ ಕಾರ್ಯಾಚರಣಾ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಐಪಿಎಸ್ ಅಧಿಕಾರಿ ಅರವಿಂದ್ ಕುಮಾರ್ ಅವರನ್ನ ಐಬಿಯ ಹೊಸ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಇವರು ಕೂಡ 1984 ಬ್ಯಾಚ್ನ ಅಸ್ಸಾಂ ಮೇಘಾಲಯ ಕೇಡರ್ನ ಅಧಿಕಾರಿಯಾಗಿದ್ದಾರೆ. ಪ್ರಸ್ತುತ ರಾ ಮುಖ್ಯಸ್ಥ ಅನಿಲ್ ದಾಸ್ಮಾನ ಮತ್ತು ಈಗಿನ ಐಬಿ ಮುಖ್ಯಸ್ಥ ರಾಜೀವ್ ಜೈನ್ ಅವರ ಅಧಿಕಾರಾವಧಿ ತಿಂಗಳಾಂತ್ಯಕ್ಕೆ ಕೊನೆಯಾಗಲಿದೆ. ಖಾದಿ ಬಿಟ್ಟು ಕರಿಕೋಟು ತೊಟ್ಟ ಮೊಯ್ಲಿ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವ ವೀರಪ್ಪ ಮೊಯ್ಲಿ ಮತ್ತೆ ತನ್ನ ಹಳೆಯ ವೃತ್ತಿ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಖಾದಿ ಕಳಚಿಟ್ಟು ಕರಿಕೋಟು ತೊಡಲು ಮುಂದಾಗಿರುವ ಅವರು ತಮ್ಮ ಮನೆಯ ನಾಮಫಲಕವನ್ನೇ ಬದಲಾಯಿಸಿದ್ದಾರೆ. ಮಾಜಿ ಸಿಎಂ, ಮಾಜಿ ಕೇಂದ್ರ ಸಚಿವ ಅನ್ನುವುದನ್ನ ತೆಗೆದು ಹಾಕಿರುವ ಅವರು ಸುಪ್ರೀಂ ಕೋರ್ಟ್ ವಕೀಲರು ಎಂದು ಬರೆಸಿದ್ದಾರೆ. 79 ವರ್ಷದ ಮೊಯ್ಲಿ ಶೀಘ್ರವೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ವೃತ್ತಿ ಮುಂದುವರಿಸಲಿದ್ದಾರೆ. ಕೆಲವೇ ದಿನಗಳಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಹಿರಿಯ ಮತ್ತು ಕಿರಿಯ ವಕೀಲರೊಂದಿಗೆ ಇರಲಿದ್ದಾರಂತೆ. ತಾವು ಕಾರ್ಕಳದಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ವೇಳೆ ಲಾ ಪ್ರಾಕ್ಟೀಸ್ ಮಾಡುತ್ತಿದ್ದ ಮೊಯ್ಲಿ ರಾಜಕೀಯದ ಕಾರಣದಿಂದ ವಕೀಲಿಕೆಯಿಂದ ದೂರ ಉಳಿದಿದ್ರಂತೆ. ಕೆರೆ ಕಾಯಲು ಪೊಲೀಸರು. ಏಷ್ಯಾದ ಅತಿ ದೊಡ್ಡ ಕೆರೆ ಎಂದು ಹೆಸರಾಗಿರುವ ಸೂಳೆ ಕೆರೆ ಅಥವಾ ಶಾಂತಿ ಕೆರೆಗೆ ಇದೀಗ ಪೊಲೀಸ್ ಭದ್ರತೆ ನೀಡಲಾಗಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿರುವುದರಿಂದ ಇದೀಗ ನೀರಿನ ಕಳ್ಳರ ಕಾಟ ಶುರುವಾಗಿದ್ದಂತೆ. ಹೀಗಾಗಿ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಸುಮಾರು 6,550 ಎಕರೆ ಜಾಗದಲ್ಲಿರುವ ಕೆರೆಗೆ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಪ್ರಸ್ತುತ ಕೆರೆಯಲ್ಲಿ 2.70 ಟಿಎಂಸಿ ನೀರಿದ್ದು 65 ಗ್ರಾಮಗಳಿಗೆ ಪೂರೈಸಲಾಗ್ತಿದೆ. ದೇಶದ ಆರೋಗ್ಯಕರ ರಾಜ್ಯಗಳಲ್ಲಿ ಕೇರಳಕ್ಕೆ ಮೊದಲ ಸ್ಥಾನ. ನೀತಿ ಆಯೋಗವು ದೇಶದ ಆರೋಗ್ಯಕರ ರಾಜ್ಯಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ದೇಶದ ಮೊದಲ ಆರೋಗ್ಯಕರ ರಾಜ್ಯ ಕೇರಳ ಎಂದು ಗುರುತಿಸಲಾಗಿದ್ದು 8ನೇ ಸ್ಥಾನವನ್ನ ಕರ್ನಾಟಕ ಪಡೆದುಕೊಂಡಿದೆ. ಇನ್ನು ಹೆಲ್ದಿ ಸ್ಟೇಟ್ಸ್ ಪ್ರೋಗ್ರೆಸಿವ್ ಇಂಡಿಯಾ ವರದಿಯನ್ನ ನೀತಿ ಆಯೋಗದ ಉಪಾಧ್ಯಕ್ಷರಾದ ಡಾಕ್ಟರ್ ರಾಜೀವ್ ಕುಮಾರ್ ಬಿಡುಗಡೆ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ಹೆಲ್ದಿ ಸ್ಟೇಟಸ್ ಲಿಸ್ಟ್ನಲ್ಲಿ ಕೇರಳ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ನಂತರದಲ್ಲಿ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ 2 ಮತ್ತು 3ನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಹಾಗೆಯೇ ದೇಶದ 10 ಆರೋಗ್ಯಕರ ರಾಜ್ಯಗಳ ಪಟ್ಟಿ ಇಲ್ಲಿದೆ. ಮೊದಲಿಗೆ ಕೇರಳ, ನಂತರ ಆಂಧ್ರಪ್ರದೇಶ, ಮಹಾರಾಷ್ಟ್ರ. ಟೇಕ್. ಮೊದಲಿಗೆ ಕೇರಳ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಪಂಜಾಬ್, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್. 8ನೇ ಸ್ಥಾನದಲ್ಲಿ ಕರ್ನಾಟಕ. 9ನೇ ಸ್ಥಾನದಲ್ಲಿ ತಮಿಳುನಾಡು. ಇನ್ನು 10ನೇ ಸ್ಥಾನದಲ್ಲಿ ತೆಲಂಗಾಣ ಆರೋಗ್ಯಕರ ರಾಜ್ಯವಾಗಿ ಗುರುತಿಸಿಕೊಂಡಿದೆ. ಮೋಸ್ಟ್ ವಾಂಟೆಡ್ ಉಗ್ರನೊಬ್ಬ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ರಾಜ್ಯದ ಮೇಲೆ ಉಗ್ರರ ಕಣ್ಣು ಸದಾ ಇರುತ್ತೆ ಎಂಬ ಅನುಮಾನ ಈಗ ನಿಜವಾಗಿದೆ. ರಾಜ್ಯ ರಾಜಧಾನಿ ದೊಡ್ಡಬಳ್ಳಾಪುರದ ಚಿಕ್ಕಪೇಟೆಯಲ್ಲಿ ಅಡಗಿ ಕೂತಿದ್ದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಹಬೀಬ್ ಉಗ್ರನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಎನ್ಎಂಬಿ ಉಗ್ರ ಸಂಘಟನೆಯ ಶಂಕಿತ ಉಗ್ರ ಹಬೀಬ್ನನ್ನ ದೊಡ್ಡಬಳ್ಳಾಪುರದ ಮಸೀದಿಯೊಂದರಲ್ಲಿ ಬಂಧಿಸಲಾಗಿದ್ದು,
ಕೋಲ್ಕತ್ತಾದಲ್ಲಿ 2014 ನಡೆದ ಬುದ್ವಾನ್ ಸ್ಫೋಟದಲ್ಲಿ ಅಪಾರ ಪ್ರಮಾಣದ ಜೀವಹಾನಿ ಕೂಡ ಉಂಟಾಗಿತ್ತು. ಮಸೀದಿಯಲ್ಲಿ ಹಬೀಬ್ನನ್ನ ಬಂಧಿಸಿದ ಕೋಲ್ಕತ್ತಾ ಪೊಲೀಸರು ಬೆಂಗಳೂರಿನ ಎನ್ಐಎ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಟ್ರಾನ್ಸಿಟ್ ವಾರೆಂಟ್ ಮೂಲಕ ಕೋಲ್ಕತ್ತಾಗೆ ಕರೆದೊಯ್ದಿದ್ದಾರೆ. ಮೊದಲ ಭಾಷಣದಲ್ಲೇ ಕೈ ಟಾರ್ಗೆಟ್. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಚೊಚ್ಚಲ ಭಾಷಣದಲ್ಲೇ ಲೋಕಸಭೆ ಗಮನ ಸೆಳೆದಿದ್ದಾರೆ. ಮೊದಲ ಭಾಷಣದಲ್ಲೇ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ಆಡಳಿತ ವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಯುಪಿಎ ಅವಧಿಯಲ್ಲಿ ಯುವಕರಿಗೆ ಅವಕಾಶವೇ ಇರಲಿಲ್ಲ, ಮೋದಿ ನೇತೃತ್ವದಲ್ಲಿ ಯಂಗ್ ಇಂಡಿಯಾಕ್ಕೆ ಅವಕಾಶಗಳು ದೊರಕಿವೆ, ಮೋದಿಯಿಂದಾಗಿ ಹಿಂದುತ್ವದ ಪರಿಭಾಷೆಯೇ ಬದಲಾಗಿದೆ, ಮುಂದಿನ 5 ವರ್ಷದಲ್ಲಿ ಹೊಸ ಭಾರತ ಉದಯವಾಗಲಿದೆ ಎಂದು ತೇಜಸ್ವಿ ಸೂರ್ಯ ಮಾತು ಮುಗಿಸಿದ್ದಾರೆ. ಟಾಲಿವುಡ್ನಲ್ಲಿ ಈಗ ಅರುಂಧತಿ ಪಾರ್ಟ್ 2 ಹವಾ ಶುರುವಾಗಿದೆ. ಟಾಲಿವುಡ್ ಸಿನಿರಂಗದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ದ ಅರುಂಧತಿ ಚಿತ್ರ ಹಾಲಿವುಡ್ ಬಿಗ್ ಸ್ಟಾರ್ಗಳ ಚಿತ್ರಗಳಿಗೆ ಸೆಡ್ಡು ಹೊಡೆಯುವ ಮೂಲಕ ಹೊಸ ದಾಖಲೆಯನ್ನ ಸೃಷ್ಟಿಸಿ ಟಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿಯೇ ಚಿಂದಿ ಉಡಾಯಿಸಿತ್ತು. ಸದ್ಯ ಟಾಲಿವುಡ್ನಲ್ಲಿ ಮತ್ತೊಮ್ಮೆ ಸದ್ದು ಮಾಡಲು ಅರುಂಧತಿ ಪಾರ್ಟ್ 2 ಚಿತ್ರ ತೆರೆಗೆ ಬರಲು ಸಿದ್ಧವಾಗ್ತಿದೆ. ಅರುಂಧತಿ ಚಿತ್ರದಲ್ಲಿ ನಟಿಸಿದ ಅನುಷ್ಕಾ ಅವರೇ ಈ ಚಿತ್ರದಲ್ಲಿಯೂ ಸಹ ನಟಿಸಲಿದ್ದಾರೆ ಎಂಬ ಕುತೂಹಲ ಮೂಡುತ್ತದೆ. ಆದ್ರೆ RX 100 ಸಿನಿಮಾದ ಪಾಯಲ್ ರಜಪೂತ್ ಈಗ ಅರುಂಧತಿ ಪಾರ್ಟ್ 2 ಚಿತ್ರದಲ್ಲಿ ನಾಯಕಿ. ಹಿಂದಿನ ಅರುಂಧತಿ ಸಿನಿಮಾಗೂ ಅರುಂಧತಿ ಪಾರ್ಟ್ 2 ಸಿನಿಮಾಗೂ ಏನಾದರೂ ನಂಟು ಇದೆಯಾ ಎಂಬುದಕ್ಕೆ ಆದ್ರೆ RX 100 ಸಿನಿಮಾದ ಪಾಯಲ್ ರಜಪೂತ್ ಈಗ ಅರುಂಧತಿ ಪಾರ್ಟ್ 2 ಚಿತ್ರದಲ್ಲಿ ನಾಯಕಿ. ಹಿಂದಿನ ಅರುಂಧತಿ ಸಿನಿಮಾಗೂ ಅರುಂಧತಿ ಪಾರ್ಟ್ 2 ಸಿನಿಮಾಗೂ ಏನಾದರೂ ನಂಟು ಇದೆಯಾ ಎಂಬುದಕ್ಕೆ ಸದ್ಯಕ್ಕೆ ಯಾವುದೇ ಮಾಹಿತಿ ದೊರೆತಿಲ್ಲ. ಇದಿಷ್ಟು ಈ ಹೊತ್ತಿನ ಟಾಪ್ 10 ನ್ಯೂಸ್ ಅಪ್ಡೇಟ್ಸ್. ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ ನ್ಯೂಸ್ ಅಲರ್ಟ್ 24/7 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲಾ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.